ನಮಸ್ಕಾರ ಸ್ನೇಹಿತರೆ, ಈ ಎರಡು ಅಭ್ಯಾಸಗಳನ್ನು ಅಥವಾ ಹ್ಯಾಬಿಟನ್ನು ಕೇವಲ 100 ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಿ. ಒಂದು ವೇಳೆ ಬೆಳೆಸಿಕೊಂಡಿದ್ದೇ ಆದಲ್ಲಿ 100% ಸಕ್ಸಸ್ ನಮ್ಮದಂತೆ. ಹಾಗಾದರೆ ಟ್ರೈ ಮಾಡೋಣ, ಛೇ ಅಲ್ಲ ಚಾಲೆಂಜ್ ಮಾಡೋಣ. ಕೇವಲ 100 ದಿನ ಈ ಚಾಲೆಂಜ್ನ ಮಾಡಬೇಕಂತೆ. ನಾನು ರೆಡಿ, ನೀವು ರೆಡಿನಾ? ಹಾಗಿದ್ರೆ ಬನ್ನಿ ಏನಂತ ನೋಡೋಣ. ಈ ಎರಡು ಪ್ರಶ್ನೆಗಳನ್ನು ಪ್ರತಿದಿನ ಮಲಗೋ ಮೊದಲು ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಮೊದಲನೆಯದು, ನಾನು ಇವತ್ತು ಈ ಕೆಲಸ ಮಾಡಬಾರ್ದಾಗಿತ್ತು ಅನ್ನೋದನ್ನ ನಾನಿವತ್ತು ಏನು ಮಾಡಿದ್ದೀನಿ ಅಂತ ಕೇಳ್ಕೊಳ್ಳಿ. ನಾನಿವತ್ತು ಈ ಕೆಲಸ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಕೆಲಸ ನಾನಿವತ್ತು ಏನು ಮಾಡಿದ್ದೀನಿ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಎರಡನೇದು, ಇವತ್ತು ನಾನು ಹೆಮ್ಮೆ ಪಡುವಂಥ ಕೆಲಸ ಏನು ಮಾಡಿದ್ದೀನಿ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಎರಡನೇ ಪಾಯಿಂಟ್ ಬಂದುಬಿಟ್ಟು, ಒಂದು ದಿನಕ್ಕೆ ಒಂದು ಗುರಿ ಇಟ್ಕೊಳ್ಬೇಕು. ಒಂದು ದಿನಕ್ಕೆ ಬರೀ ಒಂದು ಗುರಿ ಇಟ್ಕೋಬೇಕಂತೆ. ಇದರಿಂದ ಏನಾಗುತ್ತೆ, ದಿನ ನಾವು ಒಂದು ಹೊಸ ಗುರಿಯನ್ನು ನಮ್ಮ ಜೀವನದಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಪ್ರತಿ ದಿನ ಒಂದು ಹೊಸ ದಿನವಾಗಿ ಸಿಗುತ್ತೆ. ಪ್ರತಿದಿನ ನಾವು ಸಂತೋಷದಿಂದ ಶುರು ಮಾಡ್ಕೋತೀವಿ. ನನಗನ್ಸುತ್ತೆ ಯಾವಾಗ ಈ ಎರಡು ಒಳ್ಳೆ ಕೆಲಸಗಳನ್ನು ಅಥವಾ ಅಭ್ಯಾಸಗಳನ್ನು ನಮ್ಮಲ್ಲಿ ಬೆಳೆಸ್ಕೋತೀವೋ, ನಾವೇನು ಮಾಡ್ತೀವಿ, ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳಾಗಲಿ ಕೆಟ್ಟ ಅಭ್ಯಾಸಗಳನ್ನಾಗಲಿ ನಿಧಾನವಾಗಿ ಅದನ್ನು ಮರಿತಾ ಹೋಗ್ತೀವಿ. ಯಾಕಂದರೆ ಪ್ರತಿ ದಿವಸ ನಮ್ಮ ಉದ್ದೇಶ ಏನಾಗಿರುತ್ತೆ, ಇವತ್ತು ಹೆಮ್ಮೆ ಪಡುವಂತಹ ಒಂದು ಕೆಲಸ ಮಾಡಬೇಕು ಮತ್ತು ಜೀವನದಲ್ಲಿ ಒಂದು ಒಳ್ಳೆ ಗುರಿ ಇಟ್ಕೋಬೇಕು ಅಂತ. ಇದರಿಂದ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಒಳ್ಳೆ ಕೆಲಸಗಳನ್ನು ಯಾವಾಗ ಮಾಡ್ತೀವೋ ಆಟೋಮೆಟಿಕ್ಲಿ ನಾವು ಎತ್ತರಕ್ಕೆ ಏರೇ ಏರ್ತೀವಿ. ಹಾಗಿದ್ದಾಗ ಆ ಸಕ್ಸಸ್ನ ತಡೆಯೋರು ಯಾರಿದ್ದಾರೆ? 100 ಡೇಸ್ ಈ ಅಭ್ಯಾಸಗಳನ್ನು ಅಥವಾ 100 ದಿನಗಳ ಕಾಲ ಈ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಾವು ಪಾಸಿಟಿವ್ ಥಿಂಕ್ ಮಾಡಲಿಕ್ಕೆ ಚಾಲೂ ಮಾಡ್ತೀವಿ, ಪಾಸಿಟಿವ್ ಆಗಿರ್ತೀವಿ. ಯಾವಾಗ ಪಾಸಿಟಿವ್ ಆಗಿರ್ತೀವೋ ಆವಾಗ ದಿನವಿಡೀ ನಾವು ಖುಷಿಯಿಂದ ಕಳೀತೀವಿ. ಯಾವಾಗ ಖುಷಿಯಿಂದ ಇರ್ತವೋ 100 ಬೇರೆ ಬೇರೆ ಒಳ್ಳೆ ದಾರಿಗಳು ನಮಗೆ ಸಿಗುತ್ತೆ. ಆ 100 ದಾರಿಗಳನ್ನು ನಾವು ಅಳವಡಿಸ್ಕೊಂಡಾಗ 100% ಸಕ್ಸಸ್ ನಮ್ಮದಾಗುತ್ತೆ. ಹಾಗಿದ್ರೆ ಚಾಲೆಂಜ್ ಆಗಿ ತಗೊಳ್ಳೋಣ ಈ ಎರಡು ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ 100 ದಿನಗಳ ಕಾಲ ಮಾಡಿ ನೋಡೋಣ. ಹಾಗಿದ್ರೆ ನೀವು ರೆಡಿ ಇದ್ದೀರಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಯಾಕಂತಂದರೆ ಈ ಅಭ್ಯಾಸಗಳನ್ನು ಅವರು ಕೂಡ ಬೆಳೆಸ್ಕೊಂಡು 100 ದಿವಸದ ಚಾಲೆಂಜ್ನ ಸ್ವೀಕರಿಸಿ ಪಾಸಿಟಿವ್ ವ್ಯಕ್ತಿಗಳಾಗಿ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬೈ ಬೈ, ನಮಸ್ತೆ.